Vai, volta pra cá, não. ಚೆನ್ನಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ತುಮಕೂರು ಜಿಲ್ಲೆ ಒಂದು ಕುಣಿಗಲ್ ತಾಲೂಕಿನ ಒಂದು 3 ಕಿಲೋಮೀಟರ್ ದೂರದಲ್ಲಿರುವಂಥ ಶೆಟ್ಟಿಗಳ್ಳಿ ಗ್ರಾಮದ ಒಬ್ಬ ಸಿದ್ದರಾಜು ಅಂತ ಇದ್ದಾರೆ. ಅವರು ಜಾನಪದ ಕಲಾವಿದರು. ಅವರು ಸುಮಾರು ರಾಜ್ಯ ಪ್ರಶಸ್ತಿ ಮತ್ತು ಜಿಲ್ಲಾ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ. ರಂಗಗೀತೆಗಳನ್ನ ಆಡ್ತಾರೆ ಮತ್ತು ಜಾನಪದ ಗೀತೆಗಳನ್ನ ಆಡ್ತಾರೆ. ಇವತ್ತು ಅವ್ರ ಮನೆಗೆ ಬಂದು ನಾವು ಅವ್ರನ್ನ ಬಗ್ಗೆ ಕೆಲವು ಡೀಟೇಲ್ಸ್ನ ತಿಳ್ಕೊಳ್ಳೋಣ ಅಂತ ಬಂದಿದ್ದೀವಿ. ಅದ್ರ ಬಗ್ಗೆ ಅವರೇ ಕುಲಂಕುಷವಾಗಿ ಎಲ್ಲ ಹೇಳ್ತಾರೆ. ನೋಡಿ, ಅವ್ರ ಮನೆಯಲ್ಲಿ ಇದ್ದೀರಿ ಈಗ. ಸಿದ್ದರಾಜರವರೇ, ಬನ್ನಿ. ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು, ಇವರು ತಾರಾ ಅಂತ ಅಂದ್ಬಿಟ್ಟು. ನಾವು ಭಾವಸಿಂಚನ ಒಂದು ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ. ನಿಮ್ಮ ಬಗ್ಗೆ ನಾವು ಸುಮಾರು ಪೇಪರ್ ಎಲ್ಲ ಕೇಳ್ಪಟ್ಟಿದ್ದೀವಿ. ಸಿದ್ದರಾಜು ಅವರು, ಶೆಟ್ಕಳ್ಳಿ ಅವರು ಜಾನಪದ ಕಲಾವಿದರು ಅಂತ. ಅದ್ರ ಬಗ್ಗೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಬಂದಿದ್ವಿ. ಅದೇನಿದೆ ನಿಮ್ಮದು ಡೀಟೇಲ್ ಹೇಳಿ. ನೀವು ಇವತ್ತು ಈ ಪ್ರಶಸ್ತಿಗಳನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಒಂದು ಖುಷಿ ಆಗ್ತಾ ಇದೆ. ಇಂಥ ಕಲಾವಿದರನ್ನ ಒಂದು ರಾಜ್ಯ ಸರ್ಕಾರ ಆಗಲಿ ಜಿಲ್ಲಾ ಇಲಾಖೆ ಆಗಲಿ ಗುರುತಿಸ್ತಾ ಇಲ್ಲ. ನಮಸ್ಕಾರ ವೀಕ್ಷಕರೇ, ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತುಮಕೂರು ಜಿಲ್ಲೆ ಒಂದು ಕುಣಿಗಲ್ ತಾಲೂಕಿನ ಸಮೀಪ ಒಂದು 3 ಕಿಲೋಮೀಟರ್ ದೂರದಲ್ಲಿರೋ ಶೆಟ್ಟಿಗೇಹಳ್ಳಿ ಗ್ರಾಮದ ಶ್ರೀಯುತ ಸಿದ್ದರಾಜುರವರು, ಅವರು ಜಾನಪದ ಕಲಾವಿದರು. ಅವ್ರನ್ನ ನಾವು ಇವತ್ತು ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ. ಅವ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ತಿಳಿಸ್ಕೊಡೋದ ಅಂತ ಇವತ್ತು ಅವ್ರ ಮನೆಗೆ ಭೇಟಿ ಮಾಡಿದ್ದೀವಿ. ಈಗ ಅವ್ರನ್ನ ಸಿದ್ದರಾಜು ಅವ್ರನ್ನ ಭೇಟಿ ಮಾಡ್ತೀವಿ. ನಮಸ್ಕಾರ ಸಿದ್ದರಾಜು ಅವರು. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮತ್ತೆ ನೀವು ತುಂಬ ಹೆಸರು ಪೇಪರ್ನ ನಾವು ಕೇಳ್ಪಟ್ಟಿದ್ವಿ, ಸಿದ್ದರಾಜುರವರು ಜಾನಪದ ಕಲಾವಿದರು ಅಂತ. ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಇನ್ಫಾರ್ಮ್ ಮಾಡೋಣ ಅಂತ ಬಂದಿದ್ದೀವಿ. ಸ್ವಲ್ಪ ನಿಮ್ಗೇನು ಓದಿದ್ದೀರಾ, ನಿಮ್ಮ ಹವ್ಯಾಸ ಏನು, ನಿಮ್ಮ ವೃತ್ತಿ ಏನು, ಮತ್ತು ನಿಮ್ಮ ಜೀವನದ ದಾರಿ ಏನು, ಸ್ವಲ್ಪ ತಿಳಿಸ್ಕೊಡ್ತೀನಿ ಅಂತ ಹೇಳಿ. ನಾವು ಇಂಥ ಯುವ ಪ್ರತಿಭೆಗಳನ್ನ ಮತ್ತು ಹಳ್ಳಿಗಳಿನ ಪ್ರತಿಭೆಗಳನ್ನ ಗುರುತಿಸೋದು ನಮ್ಮ ಕರ್ತವ್ಯ, ಅದು ಮಾಡ್ತಾ ಇದ್ದೀವಿ ನಾವು. ದಯವಿಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಕೊಡು. ನಮಸ್ತೆ, ನನ್ನ ಹೆಸರು ಸಿದ್ದರಾಜು. ನಮ್ಮ ಊರು ಶೆಟ್ಟಿಗೇಹಳ್ಳಿ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ತಂದೆ ಸಿದ್ದರಂಗಯ್ಯ, ನಮ್ಮ ತಾಯಿ ರಂಗಮ್ಮ, ನಮ್ಮ ಅಜ್ಜಿಯವರು ಬೋರಮ್ಮ. ಈಗ ನಮ್ಮ ಕಲೆ ಯಾವ ಥರ ನಾವು ಮೈ ರೂಢಿಸ್ಕೊಂಡು ಅನ್ನೋದಕ್ಕೆ ಒಂದು ನಿದರ್ಶನ. ನಮ್ಮ ತಂದೆಯವರು ಶನಿದೇವರ ಕಥೆಯನ್ನು ಓದ್ತಾ ಇದ್ರು, ಹಾಗೆ ನಮ್ಮ ಅಜ್ಜಿಯವರು ಶೋಭನೆಯನ್ನು ಹೇಳ್ತಾ ಇದ್ರು.
ಅವರು ಸುಮಾರು ಜನಗಳಲ್ಲಿ ಮನೆ ಮಾತಾಗಿದ್ರು. ಹಾಗಾಗಿ ಆ ಒಂದು ಕಲೆ ನನ್ನಲ್ಲೂ ಕೂಡ ಬಂದು ಈ ಮಟ್ಟದಲ್ಲಿ ನಾನು ಜಾನಪದ ಕಲಾವಿದ ಅಂತ ಅನ್ಸ್ಕೊಳ್ಳೋದಕ್ಕೆ ನಾಂದಿ ಆಯಿತು. ಎರಡನೇದಾಗಿ ನನ್ನ ವಿದ್ಯಾಭ್ಯಾಸದಲ್ಲಿ ನಾನು ಹೇಳೋದಾದರೆ, ನಾನು ಓದಿರೋದು ದ್ವಿತೀಯ ಪಿ ಯು ಸಿ. ಜಾನಪದ ಪ್ರವೇಶ, ಜಾನಪದ ಪ್ರೌಢ ಎಂಬತಕ್ಕಂಥ ತರಬೇತಿಯನ್ನು ಪಡ್ಕೊಂಡಿದ್ದೇನೆ. ಹಲವಾರು ಶಾಲಾ ಕಾಲೇಜ್ಗೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಶಾಲಾ ಮಕ್ಕಳಿಗೆ ವಿವಿಧ ವಿನೋದಾವಳಿಗಳನ್ನು ಕಲಿಸ್ತಾ ಇರ್ತೇನೆ. ಕೋಲಾಟ ಆಗಿರ್ಬೋದು, ಗೀಗಿ ಪದ ಆಗಿರ್ಬೋದು, ಕಂಸಾಲೆ ಪದಗಳಾಗಿರ್ಬೋದು, ಜಾನಪದ ಗೀತೆ ಆಗಿರ್ಬೋದು, ಭಕ್ತಿ ಗೀತೆ ಆಗಿರ್ಬೋದು, ರಂಗಗೀತೆ ಆಗಿರ್ಬೋದು, ಎಲ್ಲ ಒಂದೊಂದು ತುಣುಕನ್ನು ಶಾಲಾ ಕಾಲೇಜಿನಲ್ಲಿ ನಾನು ಮಕ್ಕಳಿಗೆ ಕಲಿಸ್ಕೊಂಡು ಬರ್ತಕ್ಕಂಥದ್ದೇ ನನ್ನ ಒಂದು ಹವ್ಯಾಸ ಆಗಿದೆ. ಹಾಗಾಗಿ ಯಾವುದೇ ವಿಧವಾದಂಥ ನಾನು ಉಡುಗೊರೆಗೆ ಆಗಲಿ ಅಥವಾ ಹಣೆಗೆ ಆಗಲಿ ಯಾವುದೇ ಅಪೇಕ್ಷೆಗೆ ನಾನು ಒಳಪಟ್ಟವನಲ್ಲ. ಅವರು ಕೊಟ್ಟರೂ ಕೂಡ ಸಂತೋಷ, ಕೊಡದೆ ಹೋದರೂ ಕೂಡ ಸಂತೋಷ. ನಾನು ಕಲಿಸಿರ್ತಕ್ಕಂಥ ವಿದ್ಯೆ ಮಕ್ಕಳಲ್ಲಿ ಬರಬೇಕು. ನಮ್ಮ ಒಂದು ಜಾನಪದ ಕಲೆ ಈ ಒಂದು ತಲೆಗೆ ನಿಲ್ಲಬಾರದು. ಹಾಗಾಗಿ ನಾನು ಹಲವಾರು ಕಡೆ, ಅಂದರೆ ಮಾಗಡಿ ತಾಲೂಕು, ಗುಬ್ಬಿ ತಾಲೂಕು, ಹಾಗೆ ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಿ ಮತ್ತು ದಾವಣಗೆರೆ, ಹರಿಹರ, ಹೀಗೆ ಹಲವಾರು ಕಡೆ ನನ್ನನ್ನು ಕರ್ಕೊಂಡೋಗಿ ಹಲವಾರು ಶಾಲೆಗಳಿಗೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಳ್ಕೊಡ್ಬೇಕು ಕಲೆಗೆ ಸಂಬಂಧಪಟ್ಟಂತೆ ಅಂತ ಕೇಳ್ಕೊಂಡಾಗ, ನಾನು ಅಲ್ಲೇ ಒಂದು ವಾರಗಟ್ಟಲೆ ಇದ್ದು ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೆಲವು ಜಾನಪದ ಗೀತೆಗಳನ್ನು, ಭಕ್ತಿ ಗೀತೆಗಳನ್ನು, ನಾಡಗೀತೆಗಳನ್ನು ಎಲ್ಲ ಹೇಳ್ಕೊಡ್ತಾ ಇರ್ತೇನೆ. ಈಗಲೂ ಕೂಡ ನಾವು ನಿಂತ ನೀರು ಹಾಕ್ದಲೆ ಹರಿಯ ನೀರು ಥರ ನಾವು ಹೋಗ್ತಾ ಇರ್ತೇವೆ. ಈಗ ನಾನು ಮೊನ್ನೆ ಜ್ಞಾನಭಾರತಿ ಪ್ರೌಢಶಾಲೆಯಲ್ಲಿ ನನ್ನನ್ನು ಕರ್ಕೊಂಡೋಗಿ ಹಲವಾರು ಕಾರ್ಯಕ್ರಮಗಳನ್ನು ನಾನು ನಡೆಸ್ಕೊಟ್ಟಿದ್ದೀನಿ. ಅವರು ಸರಿಯಾದ ರೀತಿಯಲ್ಲಿ ನನ್ನನ್ನು ಕಂಡಿದ್ದಾರೆ. ನಮ್ಮ ಕಲಾವಿದರು ನಮ್ಮ ಕುಣಿಗಲ್ ತಾಲೂಕಿನಲ್ಲಿ ಇದಾರಲ್ಲ ಅಂತ ಹೆಮ್ಮೆ ಪಡ್ತಾ ಇದ್ದಾರೆ. ನೀವು ಯಾವಾಗಲೂ ಕೂಡ ನಮ್ಮ ಕುಣಿಗಲ್ ತಾಲೂಕಲ್ಲಿ ನೀವು ಜನಿಸಿರೋದು ನಮ್ಮೆಲ್ಲರ ಪುಣ್ಯ. ನೀವು ಎಲ್ಲ ಶಾಲಾ ಕಾಲೇಜ್ಗೂ ನೀವು ಹೋಗಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದೇ ಪ್ರಕಾರ ನಾನು ಹೋಗ್ತಾ ಇರ್ತೇನೆ. ನಾನು ಇದೇ ಒಂದು ಹವ್ಯಾಸ. ಹಾಗಾಗಿ ನಮ್ಮ ಒಂದು ಚಾನಲ್ನವರು ಈ ದಿವಸ ಬಂದು ನಮ್ಮ ಮನೆಗೆ ನನ್ನನ್ನು ಗುರುಸಿದ್ದಕ್ಕೆ ತುಂಬ ಧನ್ಯವಾದಗಳು. ಸುಧರಾಜ್ ಅವರೇ, ನಿಮ್ಮ ಮನೆ, ನಿಮ್ಮ ಪರಿಸ್ಥಿತಿ, ನಿಮ್ಮ ಸಂಸಾರ ಎಲ್ಲ ನೋಡಿದ್ವಿ. ನಿಮಗೆ ನಿಮ್ಮ ವೃತ್ತಿ ಏನು? ನೀವು ಏನು ಬರೀ ಜಾನಪದ ಕಲೆಯಿಂದಲೇ ನಿಮ್ಮ ಜೀವನ ನಡೀತಾ ಇದೆಯಾ, ಇಲ್ಲ ಬೇರೆ ಏನಾದರೂ ವೃತ್ತಿ ಮಾಡ್ತಾ ಇದ್ದೀರಾ? ಜೀವನ ಜಾನಪದ ಕಲೆಯಿಂದಲೇ ನನ್ನ ಒಂದು ಜೀವನ. ನಾ ಹೊರಗಡೆ ನನ್ನ ಜಾನಪದ ಕಲೆಯನ್ನು ಅಪೇಕ್ಷೆ ಪಟ್ಟು ಕರ್ಕೊಂಡು ಹೋದಂಥವ್ರು ಅವರು ಕೈಲಾದಂಥ ಸಹಾಯವನ್ನು ಮಾಡ್ತಾರೆ. ಆ ಕೈಲಾದಂಥ ಸಹಾಯದಿಂದ ನಮ್ಮ ಒಂದು ಜೀವನ ನಡೀತಾ ಇದೆ. ಈಗ ಮೊನ್ನೆ ನಮ್ಮ ಮನೆಯವರು ಸ್ಟ್ರೋಕ್ ಹೊಡೆದು ಸುಮಾರು 1 ವರ್ಷ ಆಗಿದೆ, ಹಾಸಿಗೆ ಹಿಡ್ದಿದ್ದಾರೆ. ಈ ಹಾಸಿಗೆ ಹಿಡ್ದಂಥ ಸಂದರ್ಭದಲ್ಲೂ ಕೂಡ ನಮ್ಮ ಮನೆ ಹತ್ರ ಬಂದು ಶಾಲಾ ಕಾಲೇಜಿನ ಮುಖ್ಯಸ್ಥರು ನಮ್ಮ ಕಾಲೇಜಿಗೆ ಬನ್ನಿ, ನಮ್ಮ ಒಂದು ಸ್ಕೂಲಿಗೆ ಬನ್ನಿ ಅಂತೇಳಿ ನನ್ನ ಕರ್ಕೊಂಡೋಗಿ ನನ್ನ ಕಲೆಯನ್ನು ಪ್ರದರ್ಶನನ್ನು ಮಾಡೋದಕ್ಕೆ ಅನುವು ಮಾಡಿಕೊಡ್ತಾರೆ. ಅನುವು ಮಾಡಿಕೊಡೋದ್ರ ಜೊತೆಯಲ್ಲಿ ಮಕ್ಕಳಿಗೂ ಕೂಡ ಹೇಳ್ಕೊಡಿ ಅಂತೇಳಿ ಅವರು
ಕರೆಯನ್ನ ಮಾಡ್ತಾರೆ, ಹೇಳ್ತಾರೆ. ಆ ಕರೆಗೆ ಮತ್ತೆ ಅವರ ಮಾತಿಗೆ ನಾನು ಶಾಲೆಗೆ ಹೋಗಿ ಕಾಲೇಜ್ಗೆ ಹೋಗಿ ಮಕ್ಕಳಿಗೆ ನನ್ನಲ್ಲಿರ್ತಕ್ಕಂಥ ಒಂದು ಕಲೆಯನ್ನು ಹೇಳ್ಕೊಡ್ತೇನೆ. ಶಾಲಾ ಕಾಲೇಜಿನಲ್ಲಿ ಕೊಡ್ತಕ್ಕಂಥ ಸಂಭಾವನೆಯಿಂದ ನನ್ನ ಜೀವನ ನಡೀತಾ ಇದೆ. ಸಿದ್ದರಾಜರವರೇ, ನಿಮಗೆ ಸರ್ಕಾರ ಏನು ಗುರುತಿಸಿ ನಿಮ್ಗೇನು ಅನುದಾನ ಕೊಡ್ತಾ ಇಲ್ವಾ? ಕೊಡ್ತಾ ಇಲ್ಲ. ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ, ಒಂದು ತಪ್ಪಿರ ಎರಡು ಕಾರ್ಯಕ್ರಮವನ್ನು ಕೊಡ್ತಾರೆ ವರ್ಷಕ್ಕೆ. ಆ ಎರಡು ಕಾರ್ಯಕ್ರಮದಲ್ಲಿ ನಮ್ಮ ಹೊಟ್ಟೆ ತುಂಬೋದಿಲ್ಲ. ಹೌದು, ನಿಮಗೆ ಇಷ್ಟೊಂದು ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿ, ಜಿಲ್ಲಾ ಪ್ರಶಸ್ತಿ ಎಲ್ಲ ಬಂದಿದೆ, ಈ ತರ ಇದ್ದಲ್ಲಿ ಯಾಕೆ ಗುರುತಿಸಿಲ್ಲ ನಿಮ್ಮ ಸರ್ಕಾರ? ಈ ನಮ್ಮಂತ ಕಲಾವಿದರು ಬೇರೆ ಇರ್ತಾರಲ್ಲ. ಹೌದಾ? ಹಾಗಾಗಿ ನಾವು ಒತ್ತಡ ಹಾಕೋದು ಸರಿ ಇಲ್ಲ. ಅವರಾಗ ಅವರು ಸರ್ಕಾರ ಗುರುತಿಸಿ ಏನಾದರೂ ನಮ್ಗೇನಾದ್ರೂ ಒಂದು ಸಹಾಯವನ್ನು ಮಾಡೋದಾದ್ರೆ ನಾವು ಅವ್ರಿಗೆ ಕೈ ಮುಗಿಬಹುದು. ಅವ್ರನ್ನ ನಾವು ಏನೋ ಒಂದು ನಮ್ಮ ಬೇಡಿಕೆಯನ್ನ ಮುಂದೆ ಇಡ್ಬೋದು. ಆದರೆ ಏನ್ ಮಾಡೋದು, ಕಲಾವಿದರ ದುಸ್ಥಿತಿನೇ ಈ ತರ ಆಗಿದೆ ಹೇಳಿದ್ರೆ. ಮತ್ತೆ ಮಿಸ್ಸು ಈ ತರ ಸ್ಟ್ರೋಕ್ ಆಗಿದೆ ಒಂದು ವರ್ಷದಿಂದ ಅಂತ ಹೇಳಿದೀರಾ, ಅದಕ್ಕೆಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ ಬಗ್ಗೆ ಏನು ಯಾವ ರೀತಿ ಹೆಲ್ಪ್ ಆಗ್ತಾ ಇದೆ? ಹೆಲ್ಪ್ ಇಲ್ಲ. ನಮ್ಮ ಕಾಲೇಜಲ್ಲಿ ಓದ್ತಕ್ಕಂಥ ನನ್ನ ಸ್ನೇಹಿತರುಗಳು ಆ ಸಂದರ್ಭಕ್ಕೆ ತಕ್ಕಂತೆ ನನಗೆ ಬಂದು ಸಹಾಯವನ್ನು ಮಾಡಿದ್ರು. ಕೆಲವರು ಸಂಘ ಸಂಸ್ಥೆಯವರು ಕೂಡ ಸಹಾಯವನ್ನು ಮಾಡಿದ್ದಾರೆ. ಕೆಲವು ಉಪಾಧ್ಯಾಯರು ಅವರು ಕೂಡ ಬಂದು ಸಹಾಯ ಮಾಡಿದ್ದಾರೆ. ಹೇಗೋ ಸ್ವಲ್ಪ ಚೇತರಿಸುವ ಮಟ್ಟಕ್ಕೆ ಎಲ್ಲರೂ ಕೂಡ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ಕೈಲಾದಂಥ ಒಂದು ಸಹಾಯವನ್ನು ಮಾಡಿದ್ದಾರೆ. ಎಲೆ ಮೇಲೆ ಕಾಯಿ ತರ ಸುಮಾರು ಜನ ಕಲಾವಿದರಿದ್ದಾರೆ, ಕೆಲವರು ಗುರುತು ಬರೋದಿಲ್ಲ. ಈಗ ಉದಾಹರಣೆಗೆ ನಿಂದೇನೆ ಗೊತ್ತಿರಲಿಲ್ಲ ನಮಗೆ, ಸುಮಾರು ಸರಿ ಪೇಪರ್ನ ನಾವು ನೋಡ್ತಾ ಇದ್ವಿ, ಸಿದ್ದರಾಜ್ ಅವರು, ಶೆಟ್ಟಿಹಳ್ಳಿ ಸಿದ್ದರಾಜ್ ಅವರು, ಸಿದ್ದರಾಜ್ ಅವರು ಅಂತ. ಅವತ್ತು ಇವತ್ತು ನಾವು ಪತ್ತೆ ಮಾಡಿ ನಿಮ್ಗೆ ಹುಡುಕೊಂಬಂದಿದ್ದೀವಿ ಇಲ್ಲಿ ಅಲ್ವಾ. ನಿಮ್ದು ಎಮ್ಮೆ, ನಿಮ್ಮ ಏನು ಇದೆಯಲ್ಲ ಈ ಪ್ರಶಸ್ತಿಗಳು ನೋಡ್ತಿದ್ರೆ ನಮಗೆ ಒಂಥರ ಖುಷಿ ಆಗ್ತಾ ಇದೆ. ಪ್ರಶಸ್ತಿಗಳು ಏನು ಉಪಯೋಗ? ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ 2014 ಜಿಲ್ಲಾಡಳಿತದಿಂದ ತಗೊಂಡಿದ್ದೀನಿ, ತಾಲೂಕು ಮಟ್ಟದಲ್ಲಿ ತಗೊಂಡಿದ್ದೀನಿ, ಎರಡು ರಾಜ್ಯ ಪ್ರಶಸ್ತಿಯನ್ನ ಭಕ್ತಿಗೀತೆ ಮತ್ತೆ ಜಾನಪದ ಗೀತೆನಲ್ಲಿ ತಗೊಂಡಿದ್ದೀನಿ. ಇಷ್ಟು ರಾಜ್ಯದಲ್ಲಿ ಹಲವಾರು ಕಡೆ ಹೋಗ್ತಾ ಇರ್ತೇವೆ. ಅಲ್ಲಿ ಬರ್ತಕ್ಕಂತ ಒಂದು ಏನಿದೆ ಒಂದು ಸಂಭಾವನೆ, ಆ ಸಂಭಾವನೆಯಿಂದ ನಮ್ಮ ಮನೆ ಜೀವನ ನಡೀತಾ ಇದೆ. ಸಿದ್ದರಾಜರವರೇ, ನಮ್ಮ ವೀಕ್ಷಕರಿಗೋಸ್ಕರ ಒಂದೆರಡು ಹಾಡು ಹೇಳೋಕ್ಕಾಗುತ್ತಾ? ಹೇಳ್ತೀನಿ, ದಯವಿಟ್ಟು ಒಂದೆರಡು ಹಾಡು ಹೇಳಿ, ಅವರು ಸ್ವಲ್ಪ ಕೇಳಲಿ. ನಾವು ಸುಮಾರು ಕೇಳಿದ್ದೀವಿ ನಿಮ್ಮ ಹಾಡುಗಳನ್ನ, ಬಟ್ ಎಲ್ಲೂ ವಿಡಿಯೋದಲ್ಲಿ ಟಿವಿನಲ್ಲಿ ಎಲ್ಲೂ ನೋಡಿರಲಿಲ್ಲ. ಇವತ್ತು ನಿಮ್ಮ ಮನೆಗೆ ಬಂದಿದ್ದೀವಿ, ದಯವಿಟ್ಟು ಒಂದೆರಡು ಹಾಡು ಹೇಳಿ. ಮಾಮರದ ಮತ್ತೆ ಕೆರೆ ಕೋಡಿ ಬಿತ್ತು ಸುಮಾರು ಜನ ವೀಕ್ಷಕರು ನಮ್ಗೆ ತೆಗೆದಿದ್ವಿ ಲಾಸ್ಟ್ ಟೈಮ್, ಅದನ್ನ ಮೂಡಲ್ ಕುಣಿಗಲ್ ಕೆರೆ ಮತ್ತೆ ಮಾರ್ಕಳ್ಳಿ ಮಂಗಳ ಜಲಾಶಯ ತೆಗೆದಿದ್ವಿ.
ಆ ಮೂಡಲ್ ಕುಣಿಗಲ್ ಕೆರೆ ಅನ್ನೋದು ಒಂದು ಜನಪದ ಗೀತೆ ಇದೆ, ಅದು ಬರುತ್ತಾ ನಿಮಗೆ? ಬರ್ತದೆ. ದಯವಿಟ್ಟು ಒಂದು ಸ್ವಲ್ಪ ಹೇಳ್ತೀರಾ? ಜಿಲ್ಲಾಡಳಿತ, ತಾಲೂಕಾಡಳಿತ ನಿಮ್ಮನ್ನು ಗುರುತಿಸ್ಲಿ, ನಮ್ಮ ಕಡೆಯಿಂದ ಏನೇನು ಹೆಲ್ಪ್ ಆಗುತ್ತೆ ಖಂಡಿತ ನಾವು ಮಾಡ್ಕೊಡ್ತೀವಿ. ನಮ್ಮ ಸಹಸ್ರ ಮಂದಿ ವೀಕ್ಷಕರಿದ್ದರೆ ನಿಮ್ಮ ಸಂಪರ್ಕ ಸಂಖ್ಯೆ, ನಿಮ್ಮ ವಿಳಾಸ ಕೊಡ್ತೀವಿ. ಇಂಥ ಕಲಾವಿದರನ್ನ ಮುಂದೆ ಯಾವ ರೀತಿ ಪ್ರೋತ್ಸಿಸ್ಬೇಕು ಅನ್ನೋದು ನಮ್ಮ ವೀಕ್ಷಕರೇನಿದ್ದರೆ ಅವರಿಗೆಲ್ಲ ತಿಳಿಸ್ತೀವಿ. ನಮಸ್ಕಾರ. ನಮಸ್ತೆ. ನಮ್ಮಂಥ ಬಡ ಕಲಾವಿದರು, ಎಲೆಮರೆ ಕಾಯಿ ಅಂತ ಇರ್ತಕ್ಕಂಥ ಕಲಾವಿದರನ್ನ ನೀವು ಅಂದರೆ ಭಾವಸಿಂಚನ ಯೂಟ್ಯೂಬ್ ಚಾನಲ್ನವರು ನಮ್ಮ ಒಂದು ಕಲೆಯನ್ನು ಗುರುತಿಸೋದಕ್ಕೆ ಇಲ್ಲಿವರೆಗೂ ಕೂಡ ಪ್ರಯಾಣವನ್ನು ಬೆಳೆಸಿ ನಮ್ಮ ಕಲೆಯನ್ನು ನೀವು ಪ್ರಸಾರ ಮಾಡೋದಕ್ಕೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯನ್ನು ತುಂಬುತ್ತಾ ಇದ್ದೀರಿ. ಅದೇ ಥರ ಎಲೆಮರೆಕಾಯಿ ಇರ್ತಕ್ಕಂಥ ಹಲವಾರು ನೂರಾರು ಮಂದಿ ಕಲಾವಿದರಿದ್ದಾರೆ, ಅವ್ರಿಗೂ ಕೂಡ ನೀವು ಮುಖ್ಯವಾಹಿನಿಗೆ ಬರೋದಕ್ಕೆ ಅನುವು ಮಾಡಿಕೊಟ್ಟು ಅವರನ್ನು ಬಾಳನ್ನು ಕೂಡ ಹಸನ್ ಮಾಡಬೇಕು ಅಂತೇಳಿ ಈ ಸುಸಮಯ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೆ. ಇವರು ನಮ್ಮ ಮನೆಯವರು. ಹೋದ ಪಿತೃಪಕ್ಷ ಸಮಯದಲ್ಲಿ ಪಾರ್ಶ್ವವಾಯುಗೆ ತುತ್ತಾಗಿ ಇಲ್ಲಿಗೆ ಒಂದು ವರ್ಷ ಆಗಿದೆ. ಅವರ ಮೇಲೆ ಕೇಳೋಕ್ಕೂ ಕೂಡ ಆಗ್ತಾ ಇಲ್ಲ, ಕೂರೋದಕ್ಕಾಗ್ತಾ ಇಲ್ಲ, ಎಲ್ಲವೂ ಕೂಡ ಎಲ್ಲ ಹಾರೈಕೆಯನ್ನು ಕೂಡ ನಾವೇ ಕೂಡ ನಿಂತು ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ
ನನಗೆ ಇಬ್ರು ಮಕ್ಕಳಿದ್ದಾರೆ, ಅವರು ವಿದ್ಯಾಭ್ಯಾಸ ತೊಡಗಿದ್ದಾರೆ. ಒಬ್ಬ 9ನೇ ತರಗತಿ ಓದ್ತಾ ಇದ್ದಾನೆ, ಇನ್ನೊಬ್ಬ 7ನೇ ತರಗತಿ ಓದ್ತಾ ಇದ್ದಾನೆ. ಹಾಗಾಗಿ ಜೀವನದಲ್ಲಿ ಬಹಳ ನಾವು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಇನ್ನು ಈ ಒಂದು ಕಷ್ಟದ ದಿನಗಳಲ್ಲಿ ಯಾರಾದರೂ ಕೂಡ ಸಹಾಯ ಮಾಡ್ತಕ್ಕಂಥವ್ರಿದ್ರೆ ದಯಮಾಡಿ ನಮಗೆ ಒಂದು ಸಹಾಯವನ್ನು, ಯಾವ ರೂಪದಲ್ಲಿ ಮಾಡ್ತಿರೋ ಗೊತ್ತಿಲ್ಲ, ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾವಿವತ್ತೊಂದು ಎಲೆ ಮರೆಕಾಯಿ ಥರ ಇರೋವಂಥ ಪ್ರತಿಭೆನ ಗುರುತಿಸಿದ್ದೀವಿ. ಸುಮಾರು ಜನ ವೀಕ್ಷಕರು ಇದನ್ನು ನೋಡ್ತಾ ಇರ್ತೀರ. ಸುಮಾರು ಪ್ರೊಫೆಸರ್ ಆಗಿರ್ಬೋದು, ಲೆಕ್ಚರರ್ ಆಗಿರ್ಬೋದು, ಮಾಸ್ಟರ್ಗಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಇವರ ಪ್ರತಿಭೆನ ಎಲ್ಲ ಕಡೆ ಪ್ರಸಾರ ಆಗಲಿ. ಇವ್ರದ್ದು ಸಂಪರ್ಕ ಸಂಖ್ಯೆ ನಾವು ಕೊಡ್ತೀವಿ. ದಯವಿಟ್ಟು ನಿಮ್ಮ ಏನೇ ಸಭೆ ಸಮಾರಂಭಗಳಿರಲಿ, ಸ್ಕೂಲ್ ಫಂಕ್ಷನ್ ಇರಲಿ, ಇಂಥ ಪ್ರತಿಭೆಗಳನ್ನ ಕರೆದು ಗುರುತಿಸಿ ಅವ್ರನ್ನ ಅವರ ಜೀವನಕ್ಕೂ ಒಂದು ಸಹಕಾರ ಮಾಡಬೇಕಾಗಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು.